I'm Dr. Rachna Shekhar, consultant dermatologist practicing at Ganishka Skin Clinic in Hasan. Ivattu naavu sunscreen hagu charmada kaalajiyannu vahisuvalli sunscreen na paathravannu tilidukollona. Modalanedagi sunscreen naavu yava kaaranakkoskara upayogisukobeku. Namma charmada aarogya hagu kaantiyannu deerghakaaladavaregu ulisukollodakkoskara ondu product anna suggest maadbeku andre adu sunscreen aagiruttade. Sunscreen ati mukhyavagiruvantaha ಪ್ರಾಡಕ್ಟ್. ಇದನ್ನು ದೀರ್ಘಕಾಲದಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಸನ್ಸ್ಕ್ರೀನ್ ಉಪಯೋಗಿಸದೆ ಹೋದಾಗ ಯಾವ ರೀತಿ ನಮ್ಮ ಚರ್ಮದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಅಂತ ತಿಳ್ಕೊಳ್ಳೋಣ. ಈಗ ಸೂರ್ಯನ ಕಿರಣಗಳಲ್ಲಿ ನಮಗೆ ಸಾಮಾನ್ಯ ಬೆಳಕು ಅಂದರೆ ವಿಸಿಬಲ್ ಲೈಟ್, ಅಲ್ಟ್ರಾ ವೈಲೆಟ್ ಲೈಟ್, ಇನ್ಫ್ರಾರೆಡ್ ರೇಸ್, ಈ ಕಿರಣಗಳು ನಮ್ಮ ಭೂಮಿಯನ್ನು ಸೂರ್ಯದ ಬೆಳಕಿನ ಮುಖಾಂತರ ತಲುಪುತ್ತದೆ. ಬ್ರಾಡ್ ಸ್ಪೆಕ್ಟ್ರಮ್ ಯುವಿ ಕಿರಣಗಳಲ್ಲಿ UVA, UVB ಹಾಗೂ UVC ಕಿರಣಗಳು ಇರುತ್ತದೆ. ಇದರಲ್ಲಿ UVC ಕಿರಣಗಳು ನಮ್ಮ ಭೂಮಿಯನ್ನು ಹೆಚ್ಚಾಗಿ ತಲುಪುವುದಿಲ್ಲ. ಓಝೋನ್ ಪದರವು, ವಾತಾವರಣದಲ್ಲಿರುವಂತಹ ಓಝೋನ್ ಪದರವು UVC ಕಿರಣಗಳನ್ನು ಭೂಮಿಗೆ ತಲುಪದಂತೆ ಅದನ್ನು ತಡೆಗಟ್ಟುತ್ತದೆ. ಅದೇ ರೀತಿ UVA ಹಾಗೂ UVB ಹೆಚ್ಚಾಗಿ ನಮ್ಮ ಭೂಮಿಯನ್ನು ತಲುಪುತ್ತದೆ. ನಮ್ಮ ಚರ್ಮವನ್ನು ಮಿತವಾಗಿ ಸೂರ್ಯನ ಬೆಳಕಿನಿಗೆ ಎಕ್ಸ್ಪೋಸ್ ಮಾಡುವುದರಿಂದ ನಮ್ಮ ಚರ್ಮದಲ್ಲಿ ಕೆಲವು ಅನುಕೂಲ ಕೂಡ ಆಗುತ್ತದೆ. ಅದೇನೆಂದರೆ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ, ಹಾಗೆಯೇ ನಮ್ಮ ಚರ್ಮದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಹಾಗೂ ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಅದೇ ರೀತಿ ಅತಿಯಾಗಿ ನಾವು ನಮ್ಮ ಚರ್ಮವನ್ನು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡಿದಾಗ ಕೆಲವು ದುಷ್ಪರಿಣಾಮಗಳು ಕೂಡ ಉಂಟಾಗುತ್ತದೆ. ಇದನ್ನು ದುಷ್ಪರಿಣಾಮಗಳನ್ನು ತಕ್ಷಣ ಕೂಡ ಕಂಡು ಬರಬಹುದು ಅಥವಾ ದೀರ್ಘಕಾಲದ ನಂತರ ಕೂಡ ದುಷ್ಪರಿಣಾಮಗಳನ್ನು ನಾವು ನೋಡಬಹುದು. ತಕ್ಷಣ ಕಂಡು ಬರುವಂತಹ ದುಷ್ಪರಿಣಾಮಗಳೇನೆಂದರೆ ಸನ್ಬರ್ನ್ ಮತ್ತು ಟ್ಯಾನಿಂಗ್. ದೀರ್ಘಕಾಲದ ನಂತರ ಸಂಭವಿಸುವಂತಹ ದುಷ್ಪರಿಣಾಮಗಳೇನೆಂದರೆ ಪಿಗ್ಮೆಂಟೇಷನ್, ಫೋಟೋ ಏಜಿಂಗ್, ರಿಂಕಲ್ಸ್ ಹಾಗೂ ಸ್ಕಿನ್ ಕ್ಯಾನ್ಸರ್ ಕೂಡ ಸಂಭವಿಸಬಹುದು. UVB ಕಿರಣಗಳಿಂದ ನಮಗೆ ಸನ್ಬರ್ನ್ ಹಾಗೂ ಟ್ಯಾನಿಂಗ್ ಆಗುವ ಸಾಧ್ಯತೆ ಇರುತ್ತದೆ. UVA ಕಿರಣಗಳಿಂದ ಪಿಗ್ಮೆಂಟೇಷನ್, ರಿಂಕಲ್ಸ್, ಫೋಟೋ ಏಜಿಂಗ್ ಹಾಗೂ ಸ್ಕಿನ್ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಇರುತ್ತದೆ. ಹಾಗೆಯೇ ವಿಸಿಬಲ್ ಲೈಟ್ನಿಂದ ಕೂಡ ನಮ್ಮ ಚರ್ಮವು ಕಪ್ಪಾಗುವಂತಹ ಸಾಧ್ಯತೆ ಇರುತ್ತದೆ. ಈ ವಿಸಿಬಲ್ ಲೈಟ್ನಲ್ಲಿ ನಮಗೆ ಎರಡು ವಿಧವಾದ ಕಿರಣಗಳು ಇರುತ್ತದೆ. ಒಂದು ಬ್ಲೂ ಲೈಟ್, ಮತ್ತೊಂದು ಹೈ ಎನರ್ಜಿ ವಿಸಿಬಲ್ ಲೈಟ್. ಈ ಕಿರಣಗಳು ಕೇವಲ ಸೂರ್ಯನ ಬೆಳಕಿನಷ್ಟೇ ಅಲ್ಲದೆ ನಾವು ಪ್ರತಿನಿತ್ಯವೂ ಉಪಯೋಗಿಸುವಂತಹ ಮೊಬೈಲ್, ಟಿವಿ, ಲ್ಯಾಪ್ಟಾಪ್, ಕಂಪ್ಯೂಟರ್ ಸ್ಕ್ರೀನ್ಗಳು ಹಾಗೂ LED ಲೈಟ್ಸ್ ಮುಖಾಂತರ ನಮ್ಮ ಚರ್ಮವನ್ನು ತಲುಪುತ್ತದೆ. ಹಾಗಾಗಿ ನಾವು ಸನ್ಸ್ಕ್ರೀನ್ ಅನ್ನು ಹೊರಗಡೆ ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದರೂ ಕೂಡ ಉಪಯೋಗಿಸಬೇಕಾಗುತ್ತದೆ. ಸನ್ಸ್ಕ್ರೀನ್ ಹೇಗೆ ನಮ್ಮ ಚರ್ಮವನ್ನು ಬಿಸಿಲಿನಿಂದ ರಕ್ಷಿಸುತ್ತದೆ ಅಂತ ತಿಳ್ಕೊಳ್ಳೋಣ. ಎರಡು ವಿಧವಾದ ಸನ್ಸ್ಕ್ರೀನ್ ನಮಗೆ ದೊರೆಯುತ್ತದೆ. ಒಂದು ಫಿಸಿಕಲ್ ಸನ್ಸ್ಕ್ರೀನ್, ಇನ್ನೊಂದು ಕೆಮಿಕಲ್ ಸನ್ಸ್ಕ್ರೀನ್. ಫಿಸಿಕಲ್ ಸನ್ಸ್ಕ್ರೀನ್ ನಲ್ಲಿ ಜಿಂಕ್ ಆಕ್ಸೈಡ್ ಹಾಗೂ ಟೈಟಾನಿಯಂ ಡೈಆಕ್ಸೈಡ್ ಅಂಶವಿರುತ್ತದೆ. ಫಿಸಿಕಲ್ ಸನ್ಸ್ಕ್ರೀನ್ ನಮ್ಮ ಚರ್ಮದ ಮೇಲೆ ಬೀಳುವ ಸೂರ್ಯನ ಕಿರಣಗಳನ್ನು ಪ್ರತಿಬಿಂಬಿಸುತ್ತದೆ. ಅದೇ ಹಾಗೆ ಕೆಮಿಕಲ್ ಸನ್ಸ್ಕ್ರೀನ್ ನಲ್ಲಿ ಕೆಮಿಕಲ್ ಪದಾರ್ಥಗಳನ್ನು ಉಪಯೋಗಿಸಿರುತ್ತಾರೆ. ಈ ಕೆಮಿಕಲ್ ಸನ್ಸ್ಕ್ರೀನ್ ಅನ್ನೋದು ಕೆಲವು ಕಿರಣಗಳನ್ನು ವಾತಾವರಣಕ್ಕೆ ಪ್ರತಿಬಿಂಬಿಸುತ್ತದೆ ಹಾಗೂ ಕೆಲವು ಕಿರಣಗಳನ್ನು ಚರ್ಮದಲ್ಲಿ ಹೀರಿಕೊಂಡು ಅದನ್ನ ಉಷ್ಣ ರೂಪದಲ್ಲಿ ಅಥವಾ ಹೀಟ್ ಎನರ್ಜಿಯಾಗಿ ಪರಿವರ್ತಿಸುತ್ತದೆ. ಮುಂದಿನ ಪ್ರಶ್ನೆ ಏನು ಉದ್ಭವವಾಗುತ್ತದೆ ಅಂದ್ರೆ ಯಾರೆಲ್ಲ ಸನ್ಸ್ಕ್ರೀನ್ ಅನ್ನ ಬಳಸಬೇಕು ಅಂತ. ಪ್ರತಿಯೊಬ್ಬರು ಸನ್ಸ್ಕ್ರೀನ್ ಅನ್ನ ಉಪಯೋಗಿಸಬೇಕಾಗುತ್ತದೆ. ಚಿಕ್ಕ ವಯಸ್ಸಿನವರು ಕೂಡ, ಅಂದರೆ ಸಾಮಾನ್ಯವಾಗಿ 12 ವರ್ಷದ ನಂತರ ಸನ್ಸ್ಕ್ರೀನ್ ಅನ್ನ ಬಳಸುವುದಕ್ಕೆ ಸಲಹೆ ನೀಡ್ತೀವಿ. ಅದರ ನಂತರ ತಿಳಿ ಬಣ್ಣ ಹೊಂದಿರುವಂತಹ ಚರ್ಮದವರು ಕಡ್ಡಾಯವಾಗಿ ಸನ್ಸ್ಕ್ರೀನ್ ಅನ್ನ ಬಳಸಬೇಕು. ಯಾಕೆಂದರೆ ತಿಳಿ ಬಣ್ಣ ಹೊಂದಿರುವಂತಹ ಚರ್ಮದವರು ಅತಿಯಾದ ಸೂರ್ಯನ ಬೆಳಕಿನಿಂದ ಚರ್ಮದಲ್ಲಿ ಅಲ್ಲಲ್ಲೇ ಚಿಕ್ಕದಾದ ಕಪ್ಪು ಮಚ್ಚೆಗಳು ಕೆನ್ನೆಯ ಮೇಲೆ, ಮೂಗಿನ ಮೇಲೆ, ಕಣ್ಣು ಸುತ್ತ ಉದ್ಭವವಾಗುತ್ತದೆ. ಇದನ್ನೆಲ್ಲ ತಡೆಗಟ್ಟಲು ಸನ್ಸ್ಕ್ರೀನ್ ಸಹಕಾರಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು, ಸನ್ಸ್ಕ್ರೀನ್ ಬಗ್ಗೆ ಮುಂದಿನ ಮಾಹಿತಿಯನ್ನು ನೀಡಬೇಕೆಂದರೆ ಯಾವಾಗ ನಾವು ಸನ್ಸ್ಕ್ರೀನ್ ಅನ್ನ ಉಪಯೋಗಿಸ್ಬೇಕು ಅಂತ. ಪ್ರತಿದಿನವೂ ನಾವು ಸನ್ಸ್ಕ್ರೀನ್ ನ ಉಪಯೋಗಿಸ್ಬೇಕು. ಬರೀ ಬೇಸಿಗೆಯಲ್ಲಷ್ಟೇ ಅಲ್ಲದೆ ಚಳಿಗಾಲ ಹಾಗೂ ಮಳೆಗಾಲದಲ್ಲಿ ಕೂಡ ಸನ್ಸ್ಕ್ರೀನ್ ಅನ್ನ ಬಳಸಬೇಕು. ಯಾಕೆಂದರೆ UV ಕಿರಣಗಳು ನಮಗೆ ವರ್ಷವಿಡೀ ನಮ್ಮ ಭೂಮಿಯನ್ನು ತಲುಪೋದ್ರ ಕಾರಣ ನಾವು ಸನ್ಸ್ಕ್ರೀನ್ ಅನ್ನ
ಪ್ರತಿದಿನವೂ ಉಪಯೋಗಿಸ್ಬೇಕು. ದಿನದಲ್ಲಿ 2-3 ಗಂಟೆ ಒಮ್ಮೆ ನಾವು ಸನ್ಸ್ಕ್ರೀನ್ನ ಪದೇ ಪದೇ ಉಪಯೋಗಿಸ್ಬೇಕು. ಎಷ್ಟು ಪ್ರಮಾಣದಲ್ಲಿ ನಾವು ಸನ್ಸ್ಕ್ರೀನ್ನ ಬಳಸಬೇಕು? ಅಂದಾಜಿಗೆ 1 ಟೀಸ್ಪೂನ್ನಷ್ಟು ಸನ್ಸ್ಕ್ರೀನ್ ಅನ್ನು ಮುಖ ಮತ್ತು ಕುತ್ತಿಗೆಯ ಭಾಗಗಳಿಗೆ ಸನ್ಸ್ಕ್ರೀನ್ ಅನ್ನ ಉಪಯೋಗಿಸ್ಕೋಬೇಕು. ಅದ ನಂತರ ಸೂರ್ಯನ ಬೆಳಕು ಬೀಳುವಂತಹ ಬೇರೆ ಭಾಗಗಳಿಗೂ ಕೂಡ ನಾವು ಸನ್ಸ್ಕ್ರೀನ್ ಅನ್ನ ಉಪಯೋಗಿಸಬಹುದು. ಇದೇ ನಂತರ ಯಾವ ಯಾವ ರೀತಿಯಲ್ಲಿ ನಾವು ಸನ್ಸ್ಕ್ರೀನ್ ಅನ್ನ ಉಪಯೋಗಿಸ್ಬೇಕು ಅಂದ್ರೆ, ಈಗ ಮಾರುಕಟ್ಟೆಯಲ್ಲಿ ಹಲವಾರು ವಿಧವಾದ ಸನ್ಸ್ಕ್ರೀನ್ ದೊರೆಯುತ್ತದೆ. ಅದರಲ್ಲಿ 2 ಮುಖ್ಯವಾಗಿರುವಂತದ್ದು ಅಂದರೆ ಟಿಂಟೆಡ್ ಹಾಗೂ ನಾನ್ ಟಿಂಟೆಡ್ ಸನ್ಸ್ಕ್ರೀನ್. ಟಿಂಟೆಡ್ ಸನ್ಸ್ಕ್ರೀನ್ ನಲ್ಲಿ ನಮಗೆ ಜಿಂಕ್ ಆಕ್ಸೈಡ್, ಟೈಟಾನಿಯಂ ಡೈಆಕ್ಸೈಡ್ ಹಾಗೂ ಐರನ್ ಆಕ್ಸೈಡ್ ಅಂಶವಿರುತ್ತದೆ. ಟಿಂಟೆಡ್ ಸನ್ಸ್ಕ್ರೀನ್ ಅನ್ನೋದು ನಮ್ಮ ಚರ್ಮದ ಮೇಲೆ ಒಂದು ತೆಳುವಾದ ಫೌಂಡೇಶನ್ ರೀತಿಯ ಅನುಭವವನ್ನು ನೀಡುತ್ತದೆ. ಇದರಿಂದ ಚರ್ಮಕ್ಕೆ ಅನುಕೂಲ ಕೂಡ ಆಗುತ್ತದೆ. ಚಿಕ್ಕ ಚಿಕ್ಕ ಮಚ್ಚೆಗಳು, ಕಪ್ಪು ಮಚ್ಚೆಗಳು ಎಲ್ಲ ಕಾಣದಂತೆ ನೋಡ್ಕೊಳ್ಳುತ್ತೆ. ನಾನ್ ಟಿಂಟೆಡ್ ಸನ್ಸ್ಕ್ರೀನ್ ನಲ್ಲಿ ಕೆಲವು ವಿಧವಾದ ಸನ್ಸ್ಕ್ರೀನ್ ಗಳು ದೊರೆಯುತ್ತದೆ. ನಾನ್ ಟಿಂಟೆಡ್ ಸನ್ಸ್ಕ್ರೀನ್ ನಲ್ಲಿ ನಮಗೆ ಮ್ಯಾಟ್ ಫಿನಿಶ್ ಸನ್ಸ್ಕ್ರೀನ್, ಜೆಲ್ ಬೇಸ್ಡ್ ಸನ್ಸ್ಕ್ರೀನ್, ಕ್ರೀಮ್ ಬೇಸ್ಡ್ ಸನ್ಸ್ಕ್ರೀನ್ ಹಾಗೂ ಲೋಷನ್ ಬೇಸ್ಡ್ ಸನ್ಸ್ಕ್ರೀನ್ ದೊರೆಯುತ್ತದೆ. ಆಯಿಲಿ ಸ್ಕಿನ್ ಇರುವಂತವರು ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ನ ಉಪಯೋಗಿಸ್ಬೇಕು. ಡ್ರೈ ಸ್ಕಿನ್ ಇರುವಂತವರು ಕ್ರೀಮ್ ಅಥವಾ ಆಯಿಲಿ ಬೇಸ್ಡ್ ಸನ್ಸ್ಕ್ರೀನ್ ನ ಉಪಯೋಗಿಸ್ಬೇಕಾಗುತ್ತದೆ. ಹೀಗೆ ಸನ್ಸ್ಕ್ರೀನ್ ಯಾವ ರೀತಿಯ ಸನ್ಸ್ಕ್ರೀನ್ ಅನ್ನ ಉಪಯೋಗಿಸ್ಬೇಕು ಅನ್ನೋದು ಚರ್ಮ ತಜ್ಞರ ಬಳಿಗೆ ಸಲಹೆ ತೆಗೆದುಕೊಂಡು ಉಪಯೋಗಿಸುವುದು ಸೂಕ್ತವಾಗಿರುತ್ತದೆ. ಈಗ ಸನ್ಸ್ಕ್ರೀನ್ ಅನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಅನ್ನ ಉಪಯೋಗಿಸ್ಬೇಕು. ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ UVA, UVB ಹಾಗೂ ವಿಸಿಬಲ್ ಲೈಟ್ ಗಳಿಂದ ನಮ್ಮ ಚರ್ಮವನ್ನು ಕಾಪಾಡುವಂತಹ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಗಳನ್ನ ಉಪಯೋಗಿಸ್ಬೇಕು. ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂದರೆ SPF, ಅದು ಸನ್ಸ್ಕ್ರೀನ್ ಎಷ್ಟು ಪ್ರತಿಶತ UV ಕಿರಣಗಳನ್ನು ಬ್ಲಾಕ್ ಮಾಡುವುದರ ಸಂಕೇತ. UV ಕಿರಣಗಳು ಚರ್ಮಕ್ಕೆ ತಲುಪದಂತೆ ನೋಡ್ಕೊಳ್ಳೋದು. SPF 30 ಇರುವಂತ ಸನ್ಸ್ಕ್ರೀನ್ಗಳು 97% UV ಕಿರಣಗಳನ್ನು ಬ್ಲಾಕ್ ಮಾಡುತ್ತದೆ. SPF 50 ಇರುವಂತಹ ಸನ್ಸ್ಕ್ರೀನ್ಗಳು 98% UV ಕಿರಣಗಳನ್ನು ಬ್ಲಾಕ್ ಮಾಡುತ್ತದೆ. ಹಾಗಾಗಿ ನಾವು SPF 30 ಹಾಗೂ 50 ನಡುವಿನ ಸನ್ಸ್ಕ್ರೀನ್ಗಳನ್ನು ಬಳಸುವುದು ಸೂಕ್ತವಾಗಿರುತ್ತದೆ. ಹೆಚ್ಚು SPF ಸನ್ಸ್ಕ್ರೀನ್ಗಳನ್ನು ಉಪಯೋಗಿಸೋದ್ರಿಂದ ಅಷ್ಟಾಗಿ ನಮಗೇನು ಅನುಕೂಲ ಆಗೋದಿಲ್ಲ. ಸೊ SPF ಅನ್ನೋದು ನಮಗೆ UV ಕಿರಣಗಳಿಂದ ರಕ್ಷಣೆ ನೀಡುವಂತಹ ಒಂದು ಸಂಕೇತ. ಇದರ ಜೊತೆಗೆ ನಾವು ಪ್ರತಿದಿನವೂ ಕೂಡ ಸನ್ಸ್ಕ್ರೀನ್ ಅನ್ನ ಬಳಸಬೇಕು. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಪ್ರತಿದಿನವೂ ಸನ್ಸ್ಕ್ರೀನ್ ಅನ್ನ ಬಳಸಬೇಕು ಹಾಗೂ ಉಪಯೋಗಿಸುವ ಮುನ್ನ ಚರ್ಮದ ವೈದ್ಯರ ಬಳಿಗೆ ಸಲಹೆ ತೆಗೆದುಕೊಂಡು ಉಪಯೋಗಿಸುವುದು ಸೂಕ್ತ ಅಂತ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು.